ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನಾನೇನು ಲಾಸ್ಟ್ ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ ವ್ಲಾಗ್ ಹಾಕಿದ್ದೆ ಅದೇ ವ್ಲಾಗ್ದು ಕಂಟಿನ್ಯೂಷನ್ ವೀಡಿಯೋನ ಇಲ್ಲಿ ನೀವು ನೋಡ್ಬೋದು. ನೈಟ್ ಮಲಗಲೇ ಇಲ್ಲ, ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡ್ದಂಗೆ ಎಲ್ಲ ರೆಡಿ ಮಾಡಿಕೊಂಡು ಹಾಗೆ ಇದ್ದೆ. ಸೊ ಎಲ್ಲಂದ್ರಲ್ಲಿ ಬಿಟ್ಟಿದ್ರು, ಮಕ್ಕಳು ಮಲಗಿದ್ರಲ್ವ, ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಸ್ನಾನ ಮಾಡೋಣ ಅಂತ ಅಂದ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಈಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಈಗ ಹೂವು ಹಾಕಬೇಕು ದೇವ್ರಿಗೆ. ಸೊ ಹೂವು ಎಲ್ಲ ಹಾಕಿಬಿಟ್ಟು ನಾನು ಹಂಗೆ ಅಡುಗೆಗೂ ಹಂಗೆ ಇಟ್ಟು ರೆಡಿ ಮಾಡ್ಕೋತೀನಿ. ಯೂಶ್ವಲಿ ಫ್ರಿಡ್ಜಲ್ಲಿ ಪ್ಲಾಸ್ಟಿಕ್ ಕವರ್ಸನ್ನು ಇಡೋದೇ ಇಲ್ಲ, ಆದರೆ ಈ ಸತಿ ನನಗೆ ಹೂವು ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು, ಬಾಕ್ಸ್ಗಳಲ್ಲಿ ಇಡೋಕ್ಕಾಗಲಿಲ್ಲ. ಫ್ರಿಡ್ಜಲ್ಲೂ ಜಾಗ ಇಲ್ಲದೆ ಇದ್ದಿದ್ದರಿಂದ ನಾನೆಲ್ಲ ಕವರ್ಸಲ್ಲೇ ಹಾಕಿ ಇಟ್ಟಿದ್ದೆ. ನಮ್ಮ ಪಾವನಿನೇ ದೇವ್ರ ಮನೆ ಎಲ್ಲ ರೆಡಿ ಮಾಡಿದ್ದು, ಎಷ್ಟು ನೀಟಾಗಿ ರೆಡಿ ಮಾಡಿದ್ದು. ಒಂದೊಂದು ಸತಿ ನಾನು ಅವ್ರಿಗೆ ಕೆಲಸ ಕಲಿಸಿದ್ದು ತುಂಬಾ ಒಳ್ಳೆಯದಾಯಿತು ಅಂತಲೇ ಅನಿಸುತ್ತೆ ನನಗೆ. ಇನ್ನು ಈ ವರ್ಷ ನಂದು 14ನೇ ವರ್ಷ ಆಗುತ್ತೆ ಹಬ್ಬ ಮಾಡಿ. ನಾನು ಈ ಮನೆಗೆ ಫಸ್ಟು ನಾವೇನು ಇದೇ ಬಿಲ್ಡಿಂಗಲ್ಲಿ ಹೇಳಿದ್ನಲ್ವ, ಇದೇ ಬಿಲ್ಡಿಂಗಲ್ಲಿ ನಾವು ಕೆಳಗಡೆ ಮನೇಲಿ ಇದ್ವಿ ಅಂತ. ಆ ಮನೆ ಗೃಹ ಪ್ರವೇಶ ಆಗಿ ಒಂದು ತಿಂಗಳಿಗೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಬಂದಿತ್ತು. ಆಗ ನನ್ನ ಪಾವನಿ ಬಂದು 11 ತಿಂಗಳು ಮಗು ಏನೋ ಇದ್ಲು. ಸೊ ಆ ಟೈಮಲ್ಲಿ ನನಗೆ ಅಮ್ಮ ಹೇಳಿದ್ರು, ಫಸ್ಟು ಹೊಸ ಸ್ವಂತ ಮನೆಗೆ ಹೋಗಿದ್ಯಾ, ಫಸ್ಟು ವರ್ಷ ಹಬ್ಬನ ಮಾಡು, ಒಳ್ಳೇದಾಗುತ್ತೆ ನಿನಗೆ ಅಂತ ಹೇಳಿ. ಸೊ ಹಾಗಾಗಿ ನಾನು ಹಬ್ಬನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ನನಗೆ ಫಸ್ಟ್ ವರ್ಷ ನಾನು ಮಾಡಿದಾಗ, ಯಾಕಂದರೆ ನಾನು ಪ್ಲ್ಯಾನೇ ಮಾಡ್ಕೊಂಡಿರಲಿಲ್ಲ ಹಬ್ಬ ಮಾಡಬೇಕು ಅಂತ ಅಂದ್ಬಿಟ್ಟು. ಹೆಂಗಿದೆ ಹಂಗೆ, ಇನ್ನೇನು ಒಂದು ವಾರ ಹಬ್ಬ ಇದೆ ಅನ್ನೋಂಗೆ ಸಡನ್ನಾಗಿ ನಾನು ಯೋಚನೆ ಮಾಡಿ ಹಬ್ಬ ಮಾಡೋಣ ಅಂತ ಹೇಳಿ ನಾನು ಹಬ್ಬ ಮಾಡಿದೆ. ಆವಾಗ ನನಗೆ ಏನಿತ್ತು ಅದನ್ನು ಇದು ಮಾಡಿಕೊಂಡು ಹಬ್ಬ ಮಾಡಿ ಅಮ್ಮನವ್ರ ಹತ್ರ ಕೇಳ್ಕೊಂಡಿದ್ದೆ, ಅಮ್ಮ ನಾನು ಪ್ರತಿ ವರ್ಷ ಇನ್ಮೇಲೆ ಹಬ್ಬ ಇದೇ ಥರ ನನಗೆ ಮಾಡಬೇಕು, ನನಗೆ ಪ್ರತಿ ವರ್ಷಕ್ಕಿಂತ ವರ್ಷ ನಾನು ಚೆನ್ನಾಗಿ ಮಾಡೋ ಹಂಗೆ ನೀನು ನನಗೆ ಅನುಕೂಲ ಮಾಡಿಕೊಡ್ಬೇಕು ಅಮ್ಮ ಅಂತ ಹೇಳಿ ನಾನು ದೇವ್ರ ಹತ್ರ ಕೇಳಿಕೊಂಡು ಹಬ್ಬನ ಶುರು ಮಾಡಿದ್ದೆ. ಸೊ ಹಾಗೇ ಅಮ್ಮನವರು ಅಷ್ಟೇ, ನನಗೆ ಪ್ರತಿ ವರ್ಷಕ್ಕಿಂತ ವರ್ಷ ನಾನು ಹಬ್ಬನ ತುಂಬಾ ಚೆನ್ನಾಗಿ ಮಾಡೋ ಹಂಗೆ ನನಗೆ ಅನುಕೂಲನೂ ಮಾಡಿಕೊಟ್ಟಿದ್ದಾರೆ. ಸೊ ದೇವರು ನಂಬದವ್ರ ಕೈನ ಬಿಡೋದಿಲ್ಲ ಅನ್ನೋದಕ್ಕೆ ಇದೆಲ್ಲ ಒಂದು ಉದಾಹರಣೆ ಅಂತಲೇ ಹೇಳ್ಬೋದು. ಇನ್ನು ನಾವು ಬೊಕ್ಕೇಸ್ ಎಲ್ಲ ರೆಡಿ ಏನು ತರೋದಿಲ್ಲ. ಸೊ ನಾನು ಹೂವು ತಂದುಬಿಟ್ಟು ನಾನು ನನ್ನ ಮಗಳೇ ಇಬ್ಬರು ಸೇರಿ ಅದನ್ನು ಬೊಕ್ಕೇಸ್ನೆಲ್ಲ ರೆಡಿ ಮಾಡಿದ್ವಿ. ಈ ವರ್ಷ ನಾನು ವೈಟ್ ಆ್ಯಂಡ್ ಗ್ರೀನ್ ಥೀಮ್ ಮಾಡೋಣ ಅಂತ ಅಂದ್ಕೊಂಡು, ನಾನು ಬರೀ ವೈಟು ಮತ್ತು ಗ್ರೀನ್ ಅದೇ ಥೀಮಲ್ಲಿ ನಾನು ಈ ಸತಿ ಎಲ್ಲ ಹೂವನ್ನ ಎಲ್ಲ ತಂದಿರೋದು. ಹಾಗಾಗಿ ನಾನು ಬೊಕ್ಕೇಸದು ಅಷ್ಟೇ, ವೈಟು ಮತ್ತು ಗ್ರೀನ್ ಇದರಲ್ಲೇ ಮಾಡ್ತಾ ಇದ್ದೀವಿ. ಒಂದು ಸೈಡ್ ಬೊಕ್ಕೆ ನಮ್ಮ ಹನಿ ಮಾಡಿದ್ಲು, ಇನ್ನೊಂದು ಸೈಡ್ ನಾನು ಮಾಡ್ತಾ ಇದ್ದೆ. ಅಂದರೆ ಈಕ್ವಲ್ ಆಗಿ ಬರಬೇಕಲ್ಲ ಅಂತ ಹೇಳಿ ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡು ಯಾವ ಈಕ್ವಲ್ ಆಗಿ ಎಷ್ಟು ಆ ಕಡೆ ಎಷ್ಟು ಹೂವು ಹಾಕ್ತೀನೋ ಈ ಕಡೆನೂ ಅಷ್ಟೇ ಹೂವು ಹಾಕಬೇಕು ಅಂತ ಎಲ್ಲ ಹೇಳ್ಕೊಂಡು ನಾವು ಬೊಕೇಸನ್ನೆಲ್ಲ ಮಾಡಿದ್ವಿ. ಏನಂದರೆ ಈ ಬೊಕೇಸ್ದು ಹೂವು ಎಲ್ಲ ಈ ಸತಿ ನಾನು ಕರೆಕ್ಟಾಗೇ ತಂದಿದ್ದೆ, ಜಾಸ್ತಿ ಏನು ತಂದಿರಲಿಲ್ಲ. ಆದರೆ ನಾರ್ಮಲಿ ಶಾವಂತಿಗೆ ಹೂವನ್ನ ಕನ್ಫ್ಯೂಸ್ ಆಗಿಬಿಟ್ಟು ನಾನು ತೊಗೊಂಡಿರೋದನ್ನು ಮರೆತ್ಬಿಟ್ಟು ಇನ್ನೂ ಒಂದು ಕೆ ಜಿ ಎಕ್ಸ್ಟ್ರಾ ತೊಗೊಂಡ್ಬಿಟ್ಟಿದ್ದೆ. ಸೊ ಈ ವಾರ ಎಲ್ಲ ನನಗೆ ಇನ್ನು ಹೂವು ತೊಗೊಳಕ್ಕೆ ಆಗಲ್ಲ, ಈಗಿರೋ ಹೂವನ್ನೇ ನಾನು ಮ್ಯಾನೇಜ್ ಮಾಡ್ಕೋಬೋದು. 4 ಕೆಜಿಯಷ್ಟು ಶಾವಂತಿಗೆ ಹೂವನ್ನು ತೊಗೊಂಡ್ಬಿಟ್ಟಿದ್ದೀನಿ ಈ ಸತಿ, ಅದು ಬೈ ಕನ್ಫ್ಯೂಸ್ ಆಗಿ ತೊಗೊಂಡಿದ್ದೀನಿ. ಬಟ್ ಇರಲಿ ಆದ್ರೂ, ಯಾಕಂದರೆ ಇನ್ನು ಶ್ರಾವಣ ಅಲ್ವಾ, ಸೊ ಡೈಲಿ ಹೂವು ಹಾಕಿ ನಾವು ಪೂಜೆ ಮಾಡ್ತೀವಿ, ನನಗೆ ಏನು ವೇಸ್ಟ್ ಏನು ಆಗೋದಿಲ್ಲ ಹೂವು ಇದ್ದರೆ. ರಾತ್ರಿ ಎಲ್ಲ ಎದ್ದಿದ್ದು ಬೆಳಗ್ಗೆ 5 ಗಂಟೆಗೆ ಪೂಜೆ ಮಾಡಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡ್ರು. ನನ್ನದಾಗಲೇ 5:30 ಹಾಗೆ ಹೋಯಿತು. ನಾನು ಪ್ರತಿ ವರ್ಷ ಹೋಳಿಗೆ ಎಲ್ಲ ಮಾಡಿಬಿಟ್ಟೆ ನಾನು ಪೂಜೆ ಮಾಡ್ತಾ ಇದ್ದೆ, ಆದರೆ ಇವಾಗ ಅದು ಹೋಳಿಗೆನೂ ಇನ್ನೂ ಆಗಿಲ್ಲ. ಬೇಳೆ ಬೇಯಿಸಿ ಹೂಣ ಒಂದೆಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಆದರೆ ಅದು ಇನ್ನೂ ಒಬ್ಬಟ್ಟೆಲ್ಲ ಮಾಡ್ಕೋಬೇಕು. ಈಗ ಅದು ಮಾಡ್ಕೊಂಡಿದ್ರೆ ನನಗೆ ಮತ್ತೆ 5:45-6 ಗಂಟೆ ಆಗೋಗ್ಬಿಡುತ್ತೆ. ಹಾಗಾಗಿ ಈಗ ನಾನು ದೀಪ ಹಚ್ಚಿ ಪೂಜೆ ಮಾಡಿಬಿಡೋಣ. ಇನ್ನೂ ಮಕ್ಕಳು ಮತ್ತು ನಮ್ಮ ಮನೆಯವರು ಅವರು ಎಲ್ಲ ಪೂಜೆ ಮಾಡಬೇಕಲ್ವ, ಅಷ್ಟೊತ್ತು ಅವ್ರು ಮಾಡೋ ಅಷ್ಟೊತ್ತು ನಾನು ಹೋಳಿಗೆ ಮಾಡಿಕೊಟ್ರೆ
ಅವ್ರು ಪೂಜೆ ಮಾಡೋಕ್ಕೂ ಸರಿ ಹೋಗುತ್ತೆ ಅಂತ ಹೇಳಿ ಈಗ ಫಸ್ಟು ನಾನು ಮಾಡ್ತಾ ಇದ್ದೀನಿ. ಅಮ್ಮನವ್ರಿಗೆ ಎಷ್ಟು ಅಲಂಕಾರ ಮಾಡಿದ್ರೂ ಕಡಿಮೆನೇ ಅಂತ ಅನಿಸುತ್ತೆ ನೋಡೋಕ್ಕೆ. ಅಂದರೆ ನಾನು ಕೇಳಿದ್ದೀನಿ ಅಮ್ಮನವರು ಅಲಂಕಾರ ಪ್ರಿಯೆ ಅಂತ ಹೇಳಿ, ಅವ್ರಿಗೆ ಎಷ್ಟು ಅಲಂಕಾರ ಮಾಡಿ ನಾವು ಅಮ್ಮನವ್ರನ್ನ ಕೂರಿಸಿದ್ರೆ ಅಮ್ಮನವ್ರಿಗೆ ಅಷ್ಟು ಖುಷಿಯಾಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ದೊಡ್ಡವರು ಹೇಳೋರು. ಅಂದರೆ ಒಬ್ಬೊಬ್ಬರ ಮನೇಲಂತೂ ಇನ್ನೂ ಚೆನ್ನಾಗಿ ಮಾಡಿರ್ತಾರೆ. ನಾನೇನೋ ಸಿಂಪಲ್ಲಾಗೆ ಮಾಡಿದ್ದೀನಿ ಅಂದ್ಕೊತೀನಿ ಅಲಂಕಾರನ, ಆದರೆ ಇನ್ನೂ ಕೆಲವ್ರ ಮನೆಗಳಲ್ಲೆಲ್ಲ ನೋಡ್ತಾ ಇದ್ರೆ ಅವರೆಲ್ಲ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ, ಅವ್ರಿಗೆಲ್ಲ ಎಷ್ಟು ಐಡಿಯಾಸ್ ಇದೆ ಅಂತ ಎಲ್ಲ ಅನಿಸುತ್ತೆ. ಸೊ ನೆಕ್ಸ್ಟ್ ಇಯರಲ್ಲಿ ನಾನು ನಂದು ಇನ್ನೂ ಸ್ವಲ್ಪ ಐಡಿಯಾಸ್ನೆಲ್ಲ ಇಂಪ್ಲಿಮೆಂಟ್ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಇನ್ನು ನಮ್ಮನೆಯಲ್ಲಿ ಸ್ವೀಟ್ ಹೋಳಿಗೆ ಜೊತೆಗೆ ಖಾರ ಹೋಳಿಗೆನೂ ಮಾಡಬೇಕು. ಖಾರ ಹೋಳಿಗೆ ಅಂತಂದರೆ ಒಂಥರ ನಾರ್ತಲ್ಲಿ ಏನು ಆಲೂ ಪರೋಟ ಅಂತ ಹೇಳ್ತಾರಲ್ವ, ಆ ರೀತಿ ಆಲೂಗಡ್ಡೆನ ಬೇಯಿಸ್ಕೊಂಡು ನಾನು ಮಾಮೂಲಿ ಹೋಳಿಗೆ ತಟ್ತೀವಲ್ಲ ಹಾಗೆ ಅದನ್ನು ಮಾಡ್ತೀನಿ. ಹಾಗೆ ನನ್ನ ಮಗಳು ಬಂದು ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ದೊಡ್ಡವಳು. ನಿಜ ಹೇಳಬೇಕು ಅಂದರೆ ನಮ್ಮ ಅರ್ಶಿಣಿನ ನಾವು ಮುದ್ದಾಗಿ ಹನಿ ಅಂತ ಕರಿತೀವಿ. ನಮ್ಮ ಹನಿ ನನಗಿಂತ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಅಂದರೆ ಅವಳಿಗೆ ಸಾಂಬಾರೆಲ್ಲ ಮಾಡೋದು ಅಷ್ಟು ಬರಲ್ಲ, ಆದರೆ ಟಿಫನ್ ಮಾಡೋದಾಗಲಿ, ಈಗ ನೋಡಿ ಬೇಕಾದರೆ ನಾನು ಇಲ್ದಿದ್ರು ಅವಳಿಗೆ ಅವಳೇ ಬೇಕಾದರೆ ಹೋಳಿಗೆ ಮಾಡಮ್ಮ ಅಂತ ಹೇಳಿದ್ರು, ನನ್ನ ಹೆಲ್ಪ್ ತಗೊಳ್ದಿರ ಅವಳೇ ಹೋಳಿಗೆ ಮಾಡ್ತಾಳೆ. ಸೊ ಅಷ್ಟು ಚೆನ್ನಾಗಿ ಅಡುಗೆ ಎಲ್ಲ ಅವಳು ಕಲ್ತಿದ್ದಾಳೆ. ಸೊ ಮಕ್ಕಳನ್ನ ನೋಡಿದಾಗ ಖುಷಿಯಾಗುತ್ತೆ, ಎಲ್ಲ ನೋಡು ಎಷ್ಟು ಚೆನ್ನಾಗಿ ಕಲ್ತಿದ್ದಾರೆ ಎಲ್ಲ ಮಾಡ್ತಾರೆ ಅಂತ ಅಂದ್ಬಿಟ್ಟು. ನನಗೇನಂದರೆ ನನ್ನ ಮಕ್ಕಳು ನನ್ನ ಸಪೋರ್ಟ್ ಇಲ್ದಿರ ಅವರೇ ಎಲ್ಲ ಮಾಡ್ಕೋಬೇಕು ಅಂತ ಹೇಳಿ ನಾನು ಯಾವಾಗೂ ಅಂದ್ಕೊತೀನಿ. ಇನ್ನು ಈವ್ನಿಂಗ್ ಆಯಿತು. ಸೊ ಫಸ್ಟ್ ಟೈಮ್ ನಮ್ಮ ಹನಿ ಹಬ್ಬದಲ್ಲಿ ಸ್ಯಾರಿ ಉಟ್ಕೊಂಡಿದ್ದಾಳೆ. ನಾನು ಪ್ರತಿ ವರ್ಷ ಅವಳನ್ನ ಕೇಳ್ತಾ ಇದ್ದೆ ದಯವಿಟ್ಟು ಪ್ಲೀಸ್ ಒಂದು ಸತಿ ಸ್ಯಾರಿ ಉಟ್ಕೊ ಹಬ್ಬಕ್ಕೆ ಅಂತ ಹೇಳಿ. ಅವಳು ಉಡ್ತಾನೆ ಇರಲಿಲ್ಲ, ಆದರೆ ಈ ಸತಿ ಏನಂತ ಗೊತ್ತಿಲ್ಲ ಅವಳೇ ಆಮೇಲೆ ಮಧ್ಯಾಹ್ನ ಹೇಳಿದ್ಲು. ಅಂದರೆ ಮುಂಚೆನೆ ಅಟ್ಲೀಸ್ಟ್ ಹೇಳಿದ್ದಿದ್ರೆ ಅವಳಿಗೆ ಅಂತ ಹೊಸ ಸೀರೆ ಎಲ್ಲ ತರ್ಬೋದಿತ್ತು. ಮಧ್ಯಾಹ್ನ ಹೇಳಿದ್ಲು ಅಮ್ಮ ನಿಮ್ದೆ ಯಾವುದಾದ್ರೂ ಸ್ಯಾರಿ ಕೊಡಿ ಉಟ್ಕೋತೀನಿ ಅಂತ. ಸೊ ಅವಳದ್ದು ಇದ್ದಿದ್ದ ಬ್ಲೌಸ್ಗೆ ಮ್ಯಾಚ್ ಮಾಡಿ ನಂದೊಂದು ಸ್ಯಾರಿನ ಉಡಿಸ್ತೆ ಅವಳಿಗೆ. ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ರು ಈ ಮಕ್ಕಳು. ಸಂಜೆ ಎಲ್ಲ ಫ್ರೆಂಡ್ಸು ಮತ್ತು ನಮ್ಮ ನೈಬರ್ಸು ಎಲ್ಲಾನು ಕುಂಕುಮಕ್ಕೆ ಅಂತ ಹೇಳಿ ಬಂದರು. ಒಂಥರ ಅಲ್ಲಿ ಹೆಣ್ಮಕ್ಕಳನ್ನ ನೋಡ್ತಾ ಇದ್ರೆ ಖುಷಿಯಾಗುತ್ತೆ, ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ಲು ನನ್ನ ಫ್ರೆಂಡ್ ಮಗಳು. ಹಾಗೆ ನಮ್ಮ ಪಾವನಿ ಬೆಳಿಗ್ಗೆಯಿಂದ ಫುಲ್ಲು ಡಲ್ ಆಗಿತ್ತು, ಅವಳಿಗೆ ಹುಷಾರಿರಲಿಲ್ಲ, ಜ್ವರ ಇತ್ತು. ಹೆಂಗೋ ಈವ್ನಿಂಗ್ ಒಂದು ಸ್ವಲ್ಪ ಬೆಟರ್ ಆಗಿ ಅವಳು ಅಮ್ಮ ರೆಡಿ ಆಗ್ತೀನಿ ಅಂತ ಹೇಳಿ ಅವಳು ರೆಡಿ ಆದ್ಲು. ನಾನು ಎಲ್ಲಿ ಪಾಪ ಮಲಗಿಬಿಡ್ತಾಳೋ ಅಂದ್ಕೊಂಡೆ, ಪರವಾಗಿಲ್ಲ ಸ್ವಲ್ಪ ಬೆಟರ್ ಆಯಿತು, ಜ್ವರ ಎಲ್ಲ ಬಿಟ್ಟಿದೆ. ಇನ್ನು ನಾನು 3 ದಿನ ಎಲ್ಲ ಅಮ್ಮನವ್ರನ್ನ ಇಡೋದಿಲ್ಲ, ಯಾಕಂದರೆ ಮನೇಲಿ 3 ಜನ ಹೆಣ್ಮಕ್ಳು, 2 ಹೆಣ್ಮಕ್ಳು ಇದ್ದಾರೆ. ಸೊ ಸುಮ್ಮನೆ ಏನಕ್ಕೆ ಅದು ಇದು ಆಗುತ್ತಲ್ವಾ ಅಂತ ಹೇಳಿ ಬೇಡ, ಯಾಕಂದರೆ ಅಮ್ಮನವ್ರನ್ನ ನಾವು ಮನೇಲಿ ಇಟ್ಟ ಮೇಲೆ ತುಂಬ ಶುದ್ಧಿಯಾಗಿ ಇರಬೇಕಾಗತ್ತೆ ಅದೆಲ್ಲನೂ. ಸೊ ಅದಕ್ಕೆ ನಾನು 3 ದಿನ ಏನು ಇಡೋದಿಲ್ಲ. ಶುಕ್ರವಾರ ನೈಟೇ ನಾನು ಆರತಿ ಎಲ್ಲ ಮಾಡಿ ಇದು ಮಾಡಿದ್ದೆ. ಶನಿವಾರ ಬೆಳಗ್ಗೆ ನಾನು ದೇವ್ರ ಪೂಜೆ ಎಲ್ಲ ಮಾಡಿ ಅದು ಅಮ್ಮನವ್ರ ಹತ್ರ ಏನು ದೀಪ ಬೆಳಗ್ತಾ ಇರುತ್ತಲ್ವ ಅಲ್ಲಿವರೆಗೂ ವೆಯ್ಟ್ ಮಾಡಿ ಆಮೇಲೆ ನಾನು ಎಲ್ಲನೂ ಕ್ಲೀನ್ ಮಾಡ್ಕೊತೀನಿ. ನನಗೆ ಹಬ್ಬ ಮಾಡೋಕ್ಕಿಂತ ಮುಂಚೆ ತುಂಬಾ ಖುಷಿ ಇರುತ್ತೆ ನನಗೆ. ಇವೆಲ್ಲ ಐಟಮ್ಸ್ ಎಲ್ಲ ತೆಗೆದಿಟ್ಟಾಗ ಅವೆಲ್ಲ ಜೋಡಿಸುವಾಗೆಲ್ಲ ನನಗೇನು ಅನಿಸಲ್ಲ, ಆದರೆ ಹಬ್ಬ ಎಲ್ಲ ಆದಮೇಲೆ ಈ ಐಟಮ್ಸ್ನೆಲ್ಲ ನಾನು ಎತ್ತಿಡಬೇಕು ಅಂದಾಗ ನನಗೆ ತುಂಬಾ ಬೇಸರ ಆಗುತ್ತೆ.
ಏನಪ್ಪ ಇಷ್ಟು ಕಷ್ಟಪಟ್ಟು ಎಲ್ಲ ಮಾಡಿದೆ, ಆದರೆ ಇಷ್ಟು ಬೇಗ ಎಲ್ಲ ತೆಗೆದಿಡಬೇಕಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು ವರ್ಷ ಕಾಯಬೇಕಲ್ಲ ಹಬ್ಬಕ್ಕೆ ಅಂತ ಸ್ವಲ್ಪ ಬೇಸರ ಆಗುತ್ತೆ ನನಗೆ ಕ್ಲೀನ್ ಮಾಡುವಾಗ. ನಮ್ಮಮ್ಮ ಮತ್ತು ನಮ್ಮ ಅತ್ತೆಯವರು ಹೇಳೋರು, ನಾವು ಅಮ್ಮನವ್ರಿಗೆ ಏನಾದರೂ ಹಾಕಿದಾಗ ಅದು ಅದನ್ನು ಹಾಗೆ ಎತ್ತಿಡಬಾರ್ದು, ನಾವು ಮೈ ಮೇಲೆ ಒಂದು ಸತಿ ಹಾಕ್ಕೊಂಡು ಆಮೇಲೆ ಅದನ್ನು ಎತ್ತಿಡಬೇಕು ಅಂತ ಹೇಳಿ. ಸೊ ನಾನು ಕಾಲ್ ಚೈನು ತೊಗೊಂಡಿದ್ದೆ. ಆ್ಯಕ್ಚುಲಿ ನನ್ನ ಬರ್ತ್ಡೇ ಇತ್ತು ಲಾಸ್ಟ್ ಮಂತಲ್ಲಿ, ಅದಕ್ಕೆ ಅಂತ ತೊಗೊಂಡಿದ್ದೆ. ಆದರೆ ನಾನು ಅಮ್ಮನವ್ರಿಗೆ ಹತ್ರ ಇಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಹಾಕ್ಕೊಳ್ಳೋಣ ಅಂತ ಹೇಳಿ ನಾನು ಹಾಕ್ಕೊಂಡಿರಲಿಲ್ಲ. ಸೊ ಇವಾಗ ಅದನ್ನು ಹಾಕ್ಕೋತಾ ಇದ್ದೀನಿ. ದೇವ್ರಿಗೆ ಹಾಕೋಕ್ಕೆ ಅಂತ ಹೇಳಿ ನಾನು ಬೇರೆ ಕಾಲ್ ಚೈನು ತಂದಿದ್ದೆ. ಸೊ ಇದನ್ನು ಹಾಕೋಣ ಅಂತ ಅಂದ್ಕೊಂಡೆ, ಆದರೆ ಇದು ನಾನು ಕಾಲ್ಗೆಲ್ಲ ಹಾಕ್ಕೊಂಡು ಅಲ್ಲಿ ಒಂದು ಸತಿ ಹಾಕ್ಕೊಂಡು ನಾನು ಟ್ರಯಲ್ ಮಾಡಿಬಿಟ್ಟಿದ್ದೆ, ಅದಕ್ಕೆ ಹಾಕೋ ನನಗೆ ಇದನ್ನು ಅಮ್ಮನ ಕಾಲ್ಗೆ ಹಾಕೋಕ್ಕೆ ಮನ್ಸು ಬರಲಿಲ್ಲ. ಸೊ ಸುಮ್ಮನೆ ಸೈಡ್ಗಿಟ್ಟು ನಾನು ಪೂಜೆ ಮಾಡಿದ್ದೆ, ಹಾಗಾಗಿ ಇದನ್ನು ಇವಾಗ ಹಾಕ್ಕೋತಾ ಇದ್ದೀನಿ. ಇನ್ನು ನನಗೆ ನಮ್ಮಮ್ಮ ಮತ್ತು ನಮ್ಮ ಅತ್ತೆಯವರು ಇದೇ ಹೇಳ್ಕೊಟ್ಟಿದ್ರು, ಅಮ್ಮನವ್ರಿಗೆ ನಾವೇನೇ ಹಾಕಿರಲಿ ಒಡವೆನ ಹಂಗೆ ತೊಗೊಂಡೋಗಿ ನಾವು ಕಬೋರ್ಡಲ್ಲಿ ಇಡಬಾರ್ದು, ಒಂದು ಸತಿ ನಾವು ಅದನ್ನು ಹಾಕೋ ಮೈ ಮೇಲೆ ಹಾಕ್ಕೋಬೇಕು ಅಂತ ಹೇಳಿ. ನಾನೀಗ ಸ್ನಾನ ಮಾಡ್ಕೊಂಡು ಬಂದಾಗ ಆ್ಯಕ್ಚುಲಿ ಕಿವಿಗೆ ಓಲೆನೆ ಇಟ್ಕೊಂಡಿರಲಿಲ್ಲ, ಹಾಗೆ ಬಂದಿದ್ದೆ. ಯಾಕಂದರೆ ನಾನೀಗ ದೇವ್ರ ಕಿವಿಯಿಂದ ಓಲೆ ತೆಗಿತೀನಲ್ವ, ಅದನ್ನು ಸ್ವಲ್ಪ ಹೊತ್ತು ಕಿವಿಗೆ ಹಾಕ್ಕೊಳ್ಳೋಣ ಅಂತ. ಹಾಗೆ ಅದು ನಾನು ಹೊಸದು ಬೇರೆ ತೊಗೊಂಡಿದ್ದೆ, ಹಾಕ್ಕೊಂಡೇ ಇರಲಿಲ್ಲ. ಸೊ ಈಗ ಫಸ್ಟ್ ಅಮ್ಮನವ್ರಿಗೆ ಹಾಕಿದ್ದೀನಿ, ಅದಾದಮೇಲೆ ನಾನು ಒಂದು ಸ್ವಲ್ಪ ಹೊತ್ತು ಹಾಕ್ಕೊಂಡು ಆಮೇಲೆ ಎತ್ತಿಡೋಣ ಅಂತ ಹೇಳಿ ಎಲ್ಲ ಮಾಡ್ತಾ ಇದ್ದೀನಿ. ಪೂಜಾ ಪದ್ಧತಿಗಳು ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಇರುತ್ತೆ. ಕೆಲವರು ಹೇಳ್ತಾರೆ ದೇವ್ರಿಗೆ ಹಾಕೋ ಒಡವೆನ ನಾವು ಹಾಕಬಾರ್ದು ಅಂತ ಹೇಳಿ. ಆದರೆ ನನಗೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿಯವರು ನಮ್ಮ ಅತ್ತೆಯವರು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ನಾನು ಪಾಲಿಸ್ತೀನಿ. ಸೊ ಒಬ್ಬೊಬ್ಬರ ಮನೆಯದು ಒಂದೊಂದು ವಿಧಾನ ಇರುತ್ತೆ. ಸೊ ಇದು ನಮ್ಮ ಮನೆ ವಿಧಾನ, ನಮ್ಮ ದೊಡ್ಡವರು ಏನು ಹೇಳ್ಕೊಟ್ಟಿದ್ದಾರೆ ನಾನು ಅದ್ರ ಪ್ರಕಾರನೇ ನಾನು ಹಬ್ಬಗಳನ್ನೆಲ್ಲ ಮಾಡೋದು. ಇವತ್ತಿಗೆ ನನ್ನ ಈ ಬ್ಲಾಗ್ ಮುಗಿಸೋ ಅಂಥ ಟೈಮ್ ಬಂದಿದೆ. ನಾನು ಇದು ಜಾಸ್ತಿ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ, ಅದಕ್ಕೆ ನಂದು ಜಸ್ಟ್ 15 ಮಿನಿಟ್ಸ್ ಆಯಿತು. ಮುಂದೆ ಮಾಡೋ ವೀಡಿಯೋಸ್ನ ಆದಷ್ಟು ಸ್ವಲ್ಪ 20 ಮಿನಿಟ್ಸ್ಗೆ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ತುಂಬ ಸತಿ ಅಂದ್ಕೊತೀನಿ ಸ್ವಲ್ಪ ಲೆಂತಿ ಮಾಡೋಣ ವೀಡಿಯೋ ಅಂತ, ಆದರೆ ನನಗೆ ಗೊತ್ತಾಗ್ತಾನೇ ಇಲ್ಲ, ಇನ್ನೂ ಸ್ವಲ್ಪ ತುಂಬ ಕಲಿಬೇಕಿದೆ ನಾನು ಯೂಟ್ಯೂಬ್ ವೀಡಿಯೋಸ್ದೆಲ್ಲನೂ. ಸೊ ಇವತ್ತಿಗೆ ನನ್ನ ಈ ವ್ಲಾಗ್ ಮುಗಿದಿದೆ. ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವೆಲ್ಲ ಮೋಟಿವೇಟ್ ಮಾಡಿದ್ರೆ ಮೇ ಬಿ ನನಗೆ ಇನ್ನೂ ವೀಡಿಯೋಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ ಅಂತ ಅನಿಸುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸೀ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.